ಸರ್ ಸರ್ ಇದು ಬ್ಯಾಲೆನ್ಸ್ ಏನಂದ್ರೆ ತಾಯಿಯವ್ರು ಹುಟ್ಟಿದಪ್ಪ ಇವತ್ತು 6ನೇ ತಾರೀಕು ಜೊತೆಗೆ ಇದು ಕಾರಣಾಂತರದಿಂದ 3 ವರ್ಷದಿಂದ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ವರ್ಷ ವರ್ಷವೂ ಯಾವತ್ತಾದ್ರೂ ನಾವು ಈ ಕಾರ್ಯಕ್ರಮ ಇಟ್ಕೋಬೇಕಾದ್ರೆ ಮೊದಲನೇ ವರ್ಷದಲ್ಲಿ ಒಂದು 3 ವರ್ಷದಿಂದ ಏನಾಯಿತು ನನ್ನ ತಾಯಿಯವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅದಾದ ನಂತರ ಹೋದ ವರ್ಷ ನಿಮ್ಗೆ ಎಲ್ಲರಿಗೂ ಗೊತ್ತು ನಮ್ಮ ತಾಯಿಯವರ ಹೆಲ್ತ್ ಕೂಡ ತುಂಬ ಇದರಿಲ್ಲದಂತ ಮಾಡಿರಲಿಲ್ಲ ಸೊ 3 ವರ್ಷದ್ದು ಸೇರಿ ಇವತ್ತು ಒಂದು ಹುಟ್ಟಿದಪ್ಪ ದಿನ ಮಾಡೋಣ ಅಂತ ಹೇಳಿ ಮಾಡಿದ್ದು ಅದಾದಮೇಲೆ ಬರೋ ವರ್ಷ ಏಪ್ರಿಲ್ ತಿಂಗಳಲ್ಲಿ ಅಪ್ಪಾಜಿಯವರ ಹೆಸರಲ್ಲಿ ಮತ್ತು ತಾಯಿಯವರ ಹೆಸರಲ್ಲಿ ಪ್ರಶಸ್ತಿನ ಆನ್ ಟೈಮ್ ಕೊಡೋಕ್ಕೆ ಶುರು ಸೊ ಹಾಗಾಗಿ ಅಫ್ಕೋರ್ಸ್ ಇವತ್ತು ಅಪ್ಪಾಜಿಯವರ ಪ್ರಶಸ್ತಿನ ಪಡೆದವರು ಇರ್ಬೋದು ಅವ್ರು ನಮಗೆ ಯಾರಿಗೂ ಹೊಸಬಿಡಲ್ಲ ಆದರೆ ಅವ್ರನ್ನೆಲ್ಲ ಒಟ್ಟಿಗೆ ಒಂದ್ಸಲ ಮೀಟ್ ಮಾಡಿದಾಗ ಈ ಥರ ಕಾರ್ಯಕ್ರಮಗಳಲ್ಲಿ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಒಬ್ಬರೊಬ್ಬರು ದಿಗ್ಗಜರನ್ನು ನೋಡಿದಾಗ ಅಲ್ಲಿ ವಿಜಯರೆಡ್ಡಿ ಸರ್ ಇರ್ಬೋದು ಲೋಕನಾಥ್ ಅವ್ರ ಇರ್ಬೋದು ಅಥವಾ ಜಯಂತಿ ಮೇಡಮ್ ಇರ್ಬೋದು ರಾಜನಾಗೇಂದ್ರ ಅವ್ರು ಇರ್ಬೋದು ಯಾಕಂದರೆ ಅವ್ರು ಕೊಟ್ಟಂಥ ಕೊಡುಗೆ ಜೊತೆಗೆ ತಂದೆಯವ್ರ ಜೊತೆಗೆ ಅವ್ರಿಗೆ ಮಾಡಿದಂಥ ಕೆಲವು ಸಿನಿಮಾಗಳಾಗಲಿ ಇದನ್ನಾಗಲಿ ನೆನಪಿಸ್ಕೊಂಡಾಗ ರಾಜೇಶ್ ಅವ್ರು ಇರ್ಬೋದು ಸೊ ತುಂಬ ತುಂಬ ಖುಷಿಯಾಗಿತ್ತು ತುಂಬ ಹೆಮ್ಮೆ ಅನಿಸುತ್ತೆ ಅವನ್ನೆಲ್ಲ ಮತ್ತೆ ಅಲ್ಲಿ ನೋಡಿದ್ದೆ ಸೊ ಹಾಗಾಗಿ ಈ ಅವಾರ್ಡ್ನ ಕೊಡಬೇಕಾಗಿ ಟೈಮ್ ಇವತ್ತೇ ಆಗ್ಬೋದು ಮೂಡ್ ಬಂತು ಸೊ ಏನಂದ್ರೆ ನೆನಪುಗಳು ಹೆಚ್ಚಾಗಿರುತ್ತೆ ನೆನಪುಗಳು ಯಾವತ್ತೂ ಮರೆಯೋಕೆ ಆಗಲ್ಲ ದಿನ ನಿತ್ಯ ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ತಂದೆ ತಾಯಿಗಳೇ ಫಸ್ಟ್ ಮೈಂಡಿಗೆ ಬರೋದು ಸೊ ಅವ್ರು ಹುಟ್ಟಿದಬ್ಬ ಅಥವಾ ಆ್ಯನಿವರ್ಸರಿ ಯಾವುದಾದ್ರೂ ಒಂದು ಸ್ಪೆಷಲ್ ಲೊಕೇಶನ್ ಅಂತ ಬಂದಾಗ ಏನಾಗುತ್ತೆ ಅವ್ರುಗಳ ಹೆಸರಲ್ಲಿ ನಾವು ಮಕ್ಕಳಾಗಿ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟೇ ಅದು ಏನಾದರೂ ಒಂದು ಹಂಗನ್ನಿಸಿದಾಗ ಮಾಡಿಬಿಡ್ಬೇಕು ಥ್ಯಾಂಕ್ ಯು